ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ನೇತಾರ ಭಾರತೀಯ ಜನತಾ ಪಾರ್ಟಿಯ ಪ್ರೀತಂ ಗೌಡರ ಮೇಲೆ, ಅವರ ಮನೆಯ ತಂದೆ ತಾಯಿಗಳ ಮೇಲೆ ಮತ್ತೆ ಅವರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ನಡೆಸತಕ್ಕಂತ ದೌರ್ಜನ್ಯವನ್ನ ಖಂಡಿಸಿ ಏನು ಕಿಸಾಕ ಇದೆ ಪ್ರತಿಭಟನೆ ನಾಪಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಸ್ವಾಗತವನ್ನ ನಮ್ಮ ಜಿಲ್ಲಾ ವಕ್ತಾರರಾದಂತ ಅಮರ್ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ತಾರೆ. ಕುಮಾರಸ್ವಾಮಿ ಅವರು ಯಾವುದೇ ಮುಖ್ಯಮಂತ್ರಿ ಆ ರೀತಿಯಲ್ಲಿ ಮಾಡಬಾರದು ಅಂತ ಹೇಳಿ, ಸ್ಟ್ರಿಂಗ್ ಆಪರೇಷನ್ ಮಾಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಆಜ್ಞೆ ಇದೆ, ಅದನ್ನ ಉಲ್ಲಂಘಿಸಿ ಅವರೇ ಒಬ್ಬ ವ್ಯಕ್ತಿಯನ್ನು ಕಳಿಸಿ ಸ್ಟ್ರಿಂಗ್ ಆಪರೇಷನ್ ಮಾಡಿಸಿರೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಆ ಸಂದರ್ಭದಲ್ಲಿ ನಮ್ಮ ಹಾಸನದ ಶಾಸಕರಾದಂಥ ಪ್ರೀತಂ ಗೌಡ ಅವರು ಮಾತಾಡಿದ್ದಾರೆ ಅಂತೇಳಿ ಒಂದು ಯಾವುದೋ ಕ್ಯಾಸೆಟ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸಹಜವಾಗಿ ಮಾತಾಡಿರುವಂಥ ವಿಷಯಗಳು ಯಾವುದೋ ದೇವೇಗೌಡರ ಬಗ್ಗೆ ಅವಹೇಳನಕಾರಿ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತೇಳಿ, ಸಹಜವಾಗಿ ಮಾತಾಡಿರುವಂಥದ್ದನ್ನ ಅವಹೇಳನಕಾರಿ ಅಂತೇಳಿ ಭಾವಿಸಿ ಅದನ್ನ ದೊಡ್ಡ ಅವರ ಮೇಲೆ ಪ್ರತಿಭಟನೆ, ಅವರ ಮೇಲೆ ಅವ್ರ ಮನೆ ಮೇಲೆ ಕಲ್ತೂರಾಟ, ಅವ್ರ ಮನೆಗೆ ಅವ್ರ ತಂದೆ ತಾಯಿಗಳ ಮೇಲೆ ಹೋಗಿ ಆಕ್ರಮಣ ಮಾಡಿರೋದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಇದೊಂದು ರೀತಿಯಲ್ಲಿ ಗುಂಡಾಗಿರಿಗೆ ಸಮಾನ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ನಮ್ಗೆಲ್ರಿಗೂ ಗೊತ್ತು, ಮೊನ್ನೆ ತಾನೇ ಯಾವುದೋ ಒಂದು ಸಭೆಯಲ್ಲಿ ಮಂಡ್ಯದಲ್ಲಿ ಒಬ್ಬ ಕಾರ್ಯಕರ್ತನ ಕೊಲೆ ಆಯ್ತು ಅಂತ ಹೇಳಿ ಏಕಾಏಕಿ ಅವನ್ನ ಎನ್ಕೌಂಟರ್ ಮಾಡಿ ಬಿಸಾಕಿ ಅಂತ ಹೇಳಿ ಒಬ್ಬ ಮುಖ್ಯಮಂತ್ರಿ ಹೇಳಿರೋದು ಅದು ಅತ್ಯಂತ ರಾಜಕೀಯ ಸಂಗತಿ. ಯಾವುದೇ ಮುಖ್ಯಮಂತ್ರಿ ಆ ಹೇಳಿಕೆ ಕೊಡಬಾರದು. ಯಾಕಂದ್ರೆ ಈ ರಾಜ್ಯದ ಲಾ ಅಂಡ್ ಆರ್ಡರ್ ಅದರೆಲ್ಲರೂ ಸಹ ಮುಖ್ಯಮಂತ್ರಿ ಕೈಯಲ್ಲಿರುತ್ತೆ. ಅಂತ ಮುಖ್ಯಮಂತ್ರಿನ ಅರಾಜಕತೆಯನ್ನ ನಿರ್ಮಾಣ ಮಾಡಿದ್ರೆ ಕರ್ನಾಟಕದಲ್ಲಿ ಇಲ್ಲಿನ ಜನ ಬಾಳೋದು ಹೇಗೆ, ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇಂತಹ ಗೂಂಡಾ ಸಂಸ್ಕೃತಿ ಇರೋಂಥ ವ್ಯಕ್ತಿಯನ್ನ ಇವತ್ತು ಮುಖ್ಯಮಂತ್ರಿ ಮಾಡಿದ್ದೀವಿ ನಾವೆಲ್ಲ ನಾಚಿಕೆಯಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ನಿಜಕ್ಕೂ ನಾವೆಲ್ಲರೂ ಯೋಚನೆ ಮಾಡಬೇಕು. ಇಂತಹ ಮುಖ್ಯಮಂತ್ರಿ ನಮ್ಗಿರ್ಬೇಕಾ? ಈ ರೀತಿಯಲ್ಲಿ ಇದೇ ರೀತಿಯಲ್ಲಿ ಚಟುವಟಿಕೆ ಮಾಡ್ತಾ ಹೋದ್ರೆ ಭಾರತೀಯ ಜನತಾ ಪಾರ್ಟಿಯನ್ನು ಕೈಕಟ್ಟುವಂತ ಕೂತ್ಕೋಬೇಕಾಗಿಲ್ಲ. ನಮ್ದು ಪ್ರತಿಭಟನೆ ರೀತಿಯಲ್ಲಿ ಅದು ನ್ಯಾಯಯುತವಾದಂತಹ ಪ್ರತಿಭಟನೆಯ ರೀತಿಯಲ್ಲಿ ಇಡೀ ಕರ್ನಾಟಕದಾದ್ಯಂತ ನಾವು ಹೋರಾಟ ಮಾಡ್ತೇವೆ. ಅದರ ಜೊತೆಗೆ ಮುಂದಿನ MP ಚುನಾವಣೆಯಲ್ಲಿ ಜನ ಅವರಿಗೆ ಪಾಠ ಕಲಿಸಬೇಕಾಗಿದೆ. ಯಾಕಂದ್ರೆ ಅವರು ಮಾಡಿರುವಂತಹ ರೀತಿಗಳು ಇವತ್ತು ಸುಮಾರು 6-8 ತಿಂಗಳಾದರೂ ಸಹ ಬರೇ ಜಗಳ ಆಡ್ಕೊಂಡಿದ್ದಾರೆ ಬಿಟ್ರೆ ಇಡೀ ಕರ್ನಾಟಕದ ಒಂದಟ ಬರೇ ಜಗಳ. ಅವರ ಒಬ್ಬ ಶಾಸಕರನ್ನ ಕಾವು ಕಾಯೋದು ಇದೇ ಆಗೋಗ್ಬಿಟ್ಟಿದೆ. ಮುಂದಿನ ಚುನಾವಣೆಯಲ್ಲಿ ಇಡೀ ಕರ್ನಾಟಕದ ಜನತೆ MP ಚುನಾವಣೆಯಲ್ಲಿ ಅವರಿಗೆ ಪಾಠ ಕಲಿಸಬೇಕಾಗಿದೆ. ಒಂದು ಕಡೆ ಇನ್ನು ಪಕ್ಷ ಇವತ್ತು ರಾಷ್ಟ್ರೀಯ ಪಕ್ಷದ ಮೇಲೆ ಸವಾರಿ ಮಾಡಿಕೊಟ್ಟಂತ ಒಂದು ಈ ಗೂಂಡಾ ಸರ್ಕಾರ ಇವತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ಶಾಸಕರ ಮನೆ ಮೇಲೆ ಕಲ್ಲಿಸುತ್ತಾರೆ. ಆ ಮನೆಯಲ್ಲಿ ಆ ಶಾಸಕ ಎಲ್ಲ ವಯಸ್ಸಾದಂತ ಅವರ ತಂದೆ ತಾಯಿಗಳಿದ್ದಾರೆ. ಅದು ಗೊತ್ತಿತ್ತು ಬೇಕಂತಾನೆ ಒಂದು ಭಯ ಭೀತಿ ಹುಟ್ಟಿಸುವಂತ ವಾತಾವರಣ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅವ್ರ ಮನೆ ಮೇಲೆ ಇವತ್ತೊಂದು ಗೂಂಡಾಗಳನ್ನ ಜನತಾದಳದ ಕಾರ್ಯಕರ್ತರು ಹೇಳ್ಬೋದು ಗೂಂಡಾಗಳನ್ನ ಕಳಿಸಿ ಕಲ್ಲಿಸುತ್ತಾರೆ. ಇವತ್ತು ನೋಡಿರ್ಬೋದು 3 ಜಿಲ್ಲೆಗಳಂದ್ರೆ ಹಾಸನ, ಮಂಡ್ಯ ಮತ್ತೆ ಮೈಸೂರು, ಈ ಜಿಲ್ಲೆಗಳಲ್ಲಿ ಎಲ್ಲಾ ಗೂಂಡಾಗಳು ಜನತಾ ದಳದವರೇ. ಇವತ್ತು ಬೆಂಗಳೂರಿನ ನಡೀತಂತ ನಂಬರ್ 2 ಬಿಸ್ನೆಸ್ ಮಾಫಿಯಾದವರೆಲ್ಲ ಜನತಾ ದಳದ ಕಾರ್ಯಕರ್ತರು, ಜನತಾ ದಳದ ಶಾಸಕರು, ಕಾರ್ಪೊರೇಟ್ಗಳಿದ್ದಾರೆ. ಇಂತಹ ಒಂದು ವ್ಯವಸ್ಥೆ ಮಧ್ಯದಲ್ಲಿ ಇವತ್ತು ಜನತಾ ದಳ ಸರ್ಕಾರ ನಡೆಸುತ್ತದೆ. ಪೊಲೀಸ್ ಇಲಾಖೆ ನಿಷ್ಕ್ರಿಯವಾಗಿದೆ, ಪೊಲೀಸ್ ಇಲಾಖೆ ಕೈಕಟ್ಟುತ್ತಿದೆ. ಇವತ್ತು ನೋಡಿರ್ಬೋದು ಆಂಬಿಡೆಂಟ್ ಕೇಸ್ ಅಂತ ತಂದ್ರು, ಆಂಬಿಡೆಂಟ್ ಕೇಸ್ ಹಿಂದೆ ಇದ್ದಂತದನ್ನ ಮತ್ತೆ ಹೆಚ್ಚಿದ್ರು. ಮತ್ತೆ ಹೆಚ್ಚಿದಾಗ ಆಂಬಿಡೆಂಟ್ ಕೇಸ್ ಅಲ್ಲಿ ಎಂತ ಅಧಿಕಾರಿಗಳು, ಒಂದಿಬ್ರು ನಿಷ್ಠಾವಂತ ಅಧಿಕಾರಿಗಳಿದ್ರು, ಅಧಿಕಾರಿಗಳು ಆಂಬಿಡೆಂಟ್ ಕೇಸ್ ಕರ್ಕೊಂಡ್ಬಂದು ಕುಡಿಸಿ ಆ ಮೊಬೈಲ್ ರೆಕಾರ್ಡ್ ಮಾಡಿದ್ರು, ಅವ್ರತ್ತ ಇದ್ದಂತ ಡೈರಿಯನ್ನ ಜೆರೆಸ್ ತಂದ್ರು. ಹಿಂಗಾಗಿದೆ, ಯಾರು ದುಡ್ಡು ತಗೊಂಡ್ರು, IPS ಅಧಿಕಾರಿಗಳು ದುಡ್ಡು ತಗೊಂಡವ್ರೆ, ಇಲ್ಲಿರ್ತಕ್ಕಂಥ ಸರ್ಕಾರದ ಮಂತ್ರಿಗಳು ದುಡ್ಡು ತಗೊಂಡವ್ರೆ, ಮತ್ತೆ ಅವ್ರ ಮೇಲೆ ಆಕ್ಷನ್ ತೆಗಿಬೇಕಾಗ್ತದೆ ಅಂದ್ಕೂಡಲೇ ಒಬ್ಬ ACP ವೆಂಕಟ ಪ್ರಸನ್ನ ರಾತ್ರಿ ಬಿಜಾಪುರ ಪ್ರಯೋಜನ ಮಾಡ್ತಾರೆ. ಆ ಒಬ್ಬ ACP ಈ ರಾಜ್ಯದ DGND IG ನೀಲಮಣಿ ರಾಜ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನನ್ನು ಕೊನೆ ಎತ್ತಾಕಿಲ್ಲ, ರಾತ್ರಿ ರಾಜಭವನಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದನ್ನ ನಿಮ್ಮನ್ನ ಕರ್ತವ್ಯದಲ್ಲಿ ನೀವು ಲೋಪ ಮಾಡಿದ್ದೀರಿ ಅಂತ ಹೇಳ್ತಾರೆ. ಒಬ್ಬ ನಿಷ್ಠಾವಂತ ಅಧಿಕಾರಿಗಳೇನಾದ್ರೂ ಈ ರಾಜ್ಯದಲ್ಲಿದ್ರೆ ಅವ್ರಿಗೆ ಸಸ್ಪೆಂಡ್ ಮತ್ತೆ ಈ ಒಂದು ಟ್ರಾನ್ಸ್ಫರ್ ಇದನ್ನ ಮಾಡ್ತಾರೆ, ಪೊಲೀಸರನ್ನ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಪಟ್ಟಿ ಮಾಡಂತಾರೆ ಅಂದ್ರೆ ಮಾಜಿ ರೌಡಿ ಮಾಜಿ ಗೂಂಡಗಳು ಕೂತ್ಕೊಂಡು ಮತ್ತೊಬ್ಬ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳ ಪಟ್ಟಿ ತಯಾರು ಮಾಡಿ ರೇವಣ್ಣ ಕೈ ಕೊಡ್ತಾರೆ, ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ಇಂಥ ಒಂದು ಈ ನೀಚಗೆಟ್ಟ ನೀತಿ ನಿಯಮ ಇಡೀ ರಾಜ್ಯದಲ್ಲಿ ಇವತ್ತು ಬಂದಿಲ್ಲ. ಆ ಮಟ್ಟಕ್ಕೆ ಇವತ್ತು ಗೂಂಡಾಗಿರಿ ಬೆಳೆದಿದೆ. ಇವತ್ತು
ಹಿಂದೆ ಒಂದು ಬಿಹಾರ ಬಿಹಾರ ಅಂತ ಹೇಳ್ತಾರೆ, ಬಿಹಾರ ಅಂದ್ರೆ ಊಟಕ್ಕಾಗಿ ತಲೆ ಹೊಡೆದು ತಿಂತಾ ಇದ್ರು. ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಮರಿಕೊಳ್ತಾ ಇದೆ. ಕರ್ನಾಟಕದ ಜನ ಶಾಂತವಾಗಿದ್ರು, ಶಾಂತ ಪ್ರಿಯರು, ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಇವತ್ತು ನಿಮ್ದೇ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಜನತಾ ದಳದ ಈ ಒಂದು ರಾಜ್ಯ ಸರ್ಕಾರ. ಈ ಮೂರು ಜಿಲ್ಲೆಗಳ ಒಂದು ಪ್ರಭಾವ ಇಟ್ಕೊಂಡು ಈ ರಾಷ್ಟ್ರೀಯ ಸರ್ಕಾರ ರಾಷ್ಟ್ರೀಯ ಒಂದು ಪಕ್ಷಾದಂತ ಕಾಂಗ್ರೆಸ್ ಅವರು ಅವ್ರ ಮುಂದೆ ಮಂಡಿ ಹೊತ್ಕೊಡ್ತಾರೆ ಅಂದ್ರೆ ಇವ್ರು ಮಾಡಿರುವಂತಹ ಹಗರಣಗಳು, ಮಾಡಿರುವಂತಹ ಹಲ್ಕ ಕೇಸುಗಳನ್ನ ಈ ಚಿತ್ರಕರಣದ ಒಂದೇ ಒಂದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಕಾಲದಲ್ಲಿ ನಡೆದಂತಹ ಹಗರಣಗಳೆಲ್ಲ ಈ ಚಿತ್ರಕರಣ ಅವ್ರ ಮುಂದೆ ಮಂಡಿ ಹೊತ್ಕೊಂಡು ಶರಣಾಗಿದ್ದಾರೆ. ಹಿಂದೆ ಕಾಲದಲ್ಲಿ ಸಿದ್ದರಾಮಯ್ಯ ಹೀನಾಮಾನಾಗಿ ಬೈತಾ ಇದ್ದ, ಯಾರಿಗೆ ಇವ್ರಿಗೆ ಜನತಾ ದಳದವರಿಗೆ ದೇವೇಗೌಡರಿಗೆ, ಇವತ್ತು ಅವ್ರ ಮುಂದೆ ಮಂಡಿ ಹೊತ್ಕೋತಾರೆ ಅಂತಂದ್ರೆ ಅವ್ರು ಮಾಡಿದ ಹಗರಣಗಳು ಈಚೆ ಬರ್ತವೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಈ ತರ ಬೇರೆ ರೀತಿಯಲ್ಲಿ ಕೊಟ್ಟಾಗಲಿಕ್ಕೆ ಆಗ್ತಾ ಇಲ್ಲ, ಅವ್ರನ್ನ ಈ ರೀತಿಯಲ್ಲಿ ಗುಂಡಾಗಿರಲಿ ಮುಗಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಯಾರು ಬಿಜೆಪಿ ಕಾರ್ಯಕರ್ತರೆ ಅವ್ರನ್ನ ಬೇರೆ ರೀತಿ ಭಯಸೋದು, ಆಮೇಲೆ ಯಾರು ಫಂಡ್ ರೈಸಿಂಗ್ ಕೊಡ್ ಮಾಡ್ತಾ ಇದ್ರು, ಬಿಜೆಪಿ ಯಾರು ದೇಣಿಗೆ ಕೊಡ್ತಾ ಇದ್ರು, ಅಂತವ್ರ ಮನೆಗಳು ರೈಟ್ ಮಾಡೋದು, ಇಂಥ ನಿರಂತರವಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಅದೇ ರೀತಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೆಯೋದನ್ನ ಸಹಿಸಲಾಗ್ತೀರ, ಇವತ್ತು ಭಾರತೀಯ ಜನತಾ ಪಕ್ಷದ ಒಬ್ಬ ನಿಷ್ಠಾವಂತ ಶಾಸಕರ ಮನೆ ಮೇಲೆ ಕಲ್ಲೆಸುತ್ತಾರೆ ವಯಸ್ಸಾಗಿ ತಂದೆ ತಾಯಿರುವಂತವರು, ಈ ಪ್ರವೃತ್ತಿಯನ್ನ ಅವರು ಬಹಿರ್ಗತ ಮಾಡಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಸುಮ್ಮನೆ ನಿಲ್ಲೋದಿಲ್ಲ. ಸಾಮಾನ್ಯ ಒಬ್ಬ ಕಾರ್ಯಕರ್ತರ ಮೇಲೆ ಏನಾದ್ರೂ ಬೇರೆ ಪಕ್ಷದವ್ರು ಕೈ ಮಾಡಿದ್ದಾಗ್ಲಿ, ಅವ್ರ ವಿರುದ್ಧ ಏನಾದ್ರೂ ಬೇರೆ ಬೇರೆ ತರ ಆಕ್ಟಿವಿಟೀಸ್ ಮಾಡಿದ್ಮೇಲೆ ಇಡೀ ಭಾರತೀಯ ಜನತಾ ಪಕ್ಷ ಹಿಂದೆ ಇರ್ತಾರೆ. ಇವತ್ತು ಏನಿದೆ ನಮ್ಮ ರಾಜ್ಯ ಅಧ್ಯಕ್ಷರಂತ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪರು ನಿಂತೊಂದು ಅವ್ರ ಮನೆ ಹತ್ರ ಹೋದ್ರು, ನಾವಿದ್ದೇವೆ ನೀನ್ ಹಿಂದೆ ಅಂತ ಆಗಿದೆ. ಒಂದು ಕಡೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳೇನು, ಜನತಾ ದಳ ಸಿದ್ಧಾಂತ ಏನು, ಭಾರತೀಯ ಜನತಾ ಪಕ್ಷ ದೇಶಕ್ಕಾಗಿ ರಾಜಕಾರಣ ಮಾಡಿದ್ರೆ ಕುಟುಂಬಕ್ಕಾಗಿ ರಾಜಕಾರಣ.